ಹೌದು ಮಿಸ್ಟರ್ ವೆಂಕಟ್, ಈ ಬಿಗ್ ಬಾಸ್ ಕಿಗ್ ಬಾಸ್ ಗೆಲ್ಲ ಹೋಗ್ತಾ ಇದ್ರ ಅಂತ ಕೇಳ್ಪಟ್ವಿ, ನಿಜವಾಗ್ಲೂ ಹೋಗ್ತಾ ಇದ್ರ ಬಿಗ್ ಬಾಸ್ ಗೆ? ನಾನು ಯಾಕಡ ಯಾರು ಬಿಗ್ ಬಾಸ್? ನಾನು ಯಾಕಡ ಯಾರು ಬಿಗ್ ಬಾಸ್? ನಮ್ಮ ಅಪ್ಪ ಬಿಟ್ರೆ ನನಗೆ ಬಿಗ್ ಬಾಸ್ ನೇರಾದ್ರವರ ಜಗತ್ತು. ಹೋದ್ರೆ ಏನ್ ಮಾಡ್ತೀರ ಅಲ್ಲಿ? ಏನ್ ಮಾಡ್ತೀನ, ಅನ್ಯಾಯ ನೋಡಕ್ಕಾಗಲ್ಲ, ಕೆಟ್ಟ ಬಟ್ಟೆ ಹಾಕೋರ್ ನೋಡಕ್ಕಾಗಲ್ಲ, ಕೆಟ್ಟ ಮಾತಾಡೋರ್ನ ಮಾತು ಕೇಳೋಕ್ಕಾಗಲ್ಲ. ಸೊ ಕ್ಯಾಮ್ರಾ ಫುಲ್ ಎಲ್ಲ ಇರುತ್ತೆ, ನಿಮಗೆಲ್ಲ ಲೈವಲ್ಲಿ ಕೊಡ್ತೀನಿ, ಹೆಂಗೆ ಹೊಡಿತೀನಿ, ನಾನು ಫೈಟ್ ಮಾಡಿದ್ರೆ ಹೆಂಗಿರ್ತೀನಿ ಗೊತ್ತ? ಏಯ್, ಎಷ್ಟೊಂದು ಜನ ಮಾತಾಡ್ಕೊಳ್ತಾರಪ್ಪ, ಏನು ಅಂದರೆ ಹುಚ್ಚ ವೆಂಕಟ್ಗೆ ಯಾವುದೋ ಗಲಾಟಲ್ಲಿ ತಲೆಗೆ ಬಾರಿಸ್ಬಿಡವ್ರೆ, ಅದಕ್ಕೆ ಹುಚ್ಚುಚಂಗ್ ಆಡ್ತಾನೆ ಅಂತ. ಇಲ್ಲಪ್ಪ, ನಾನು ಒದೆಗಳು ತಿಂದಿದ್ದೀನಿ, ಆದರೆ ನಾನು ಕೊಟ್ಟಿರೋ ಒದೆಗಳು ಹಾಸ್ಪಿಟ್ಲ್ಗೆ ಹೋಗೋರು. ವೆಂಕಟ್ನ ಅವ್ರ ಡೌಗಳು ಪ್ರೀತಿಯಿಂದ ಏನಂತ ಕರೀತಾ ಇದ್ರು, ಲೋಫರ್. ಬಟ್ ಇಬ್ಬರು ಹುಡುಗಿರ್ಗೋಸ್ಕರ ಮೋರಿಯಲ್ಲೂ ಕೂತ್ಕೊಂಡಿದ್ದೀನಿ. ಆಕ್ಚುಲ್ ಆಗಿ ಜನ ನಿಮ್ಮನ್ನ ಒಬ್ಬ ದೊಡ್ಡ ಕಾಮಿಡಿ ಪೀಸ್ ಅಂತ ಟ್ರೀಟ್ ಮಾಡ್ತಾರೆ. ಚಾನ್ಸೇ ಇಲ್ಲ. ಅಲ್ಲ, ನಿಮ್ಮ ಅಪ್ಪ ಅಷ್ಟು ದುಡ್ಡಾಗ್ತಿದ್ರೆ ನೀವು ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಆಗಿ ಯಾರಾದ್ರೂ ಒಬ್ಬ ಒಳ್ಳೆ ಡೈರೆಕ್ಟರ್ ಇಟ್ಕೊಂಡು ಯಾರಾದ್ರೂ ಒಳ್ಳೆ ಹೀರೋನ ಇಟ್ಕೊಂಡು ಸಿನಿಮಾ ಮಾಡ್ಬೋದಾಗಿತ್ತಲ್ವಾ? ನನ್ನ ಎಕ್ಕ ನಂತರ ಯಾರಾದರೂ ಹೀರೋ ಆಕ್ಟ್ ಮಾಡ್ಬಿಡಿ, ಇಡೀ ಫಿಲಿಮ್ ಇಂಡಸ್ಟ್ರಿಯಲ್ಲಿ ತೋರಿಸ್ಬಿಡು. ನಾನು ಹಿರಿಯರ ಬಗ್ಗೆ ಹೇಳ್ತಾ ಇಲ್ಲ. ಹಾಗಾದರೆ ಇಲ್ಲಿವರೆಗೂ ಯಾಕೆ ಯಾರನ್ನು ಮದುವೆ ಆಗಿಲ್ಲ ನೀವು? ನಾನು ಅವಾಗ ಸಿನಿಮಾ ರಂಗದಲ್ಲಿ ನಾನು ಪಿಕ್ಚರ್ಗೆ ಅವಕಾಶ ಕೇಳ್ಕೊಂಡಿದ್ದವನು. ನಾನೇ ಆಚೆ ಕಡೆ ರೂಮಲ್ಲಿ 50 ರೂಪಾಯಿ 100 ರೂಪಾಯಿಗೆ ಅಳಿತಾ ಇದ್ದೆ. ಆ ಟೈಮಲ್ಲಿ ಆ ಹುಡುಗಿಗೆ ಮದುವೆ ಫಿಕ್ಸ್ ಆಯಿತು. ನೀನು ಹೆಂಗೆ ಮದುವೆ ಆಗೋಕ್ಕಾಗುತ್ತೆ? ಸೊ ಇವತ್ತು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ, ಬಟ್ ಅವಾಗ ಹುಚ್ಚ ವೆಂಕಟ್ ಸಪೋರ್ಟ್ ಮಾಡಿದ ಒಬ್ಬ ವ್ಯಕ್ತಿ ಅಂದರೆ ಸಾಹಸ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣು ಮಾಡಿದನು.